ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರತಿ ಸಲ ನಂಗೆ ರಾಖಿ ಕಟ್ಟಿದಾಗ್ಲೂ ನಿಮ್ಮನ್ನ ಜೀವನ ಪೂರ್ತಿ ಸಂತೋಷ ನೋಡ್ಕೊಂತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ನೋಡ್ಕೊಂತ ಇದ್ದೀನಿ ಅಕ್ಕ. ನನಗೆ ಗೊತ್ತು ಚಿನ್ನು, ಆದ್ರೆ ಇವಾಗ ಈ ವಿಚಾರ ಹೇಳ್ತಾ ಇದೀಯಾ? ಏನಾಯ್ತು ಚಿನ್ನು? ನೀ ಪ್ರತಿ ಸಲ ರಾಖಿ ಕಟ್ಟಿದಾಗ್ಲೂ ನನ್ನ ಚೆನ್ನಾಗಿ ನೋಡ್ಕೊ ಅನ್ನೋ ಜವಾಬ್ದಾರಿ ಕೊಡ್ತಿದ್ರ ಅನ್ಕೊಂಡೆ ನಾನು ರಾಖಿ ಕಟ್ಸ್ಕೊಂಡಿದ್ದು. ಅದೇ ರೀತಿ ನಮ್ಮ ಜವಾಬ್ದಾರಿನ ನಿಭಾಯಿಸ್ಕೊಂಡು ಬರ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಮುಂದೇನು ಹೀಗೆ ಕಾಪಾಡ್ಕೊಂತಿನ ನಂಬಿಕೆ ಇದೆ. ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಲ್ವಾ? ಯಾಕೆ ಹೀಗೆ ಮಾತಾಡ್ತಾ ಇದೀಯ? ಏನಾಯ್ತು ಅಕ್ಕ? ನೀವು ಮತ್ತೆ ಖುಷಿ ಬಿಟ್ರೆ ನನಗೆ ಬೇರೆ ಯಾರು ಇಂಪಾರ್ಟೆಂಟ್ ಅಲ್ಲ. ನಿಮಗೇನೇ ತೊಂದರೆ ಆದ್ರೂ ನೋವಾದ್ರೂ ನಾನು ಮಧ್ಯೆ ಬರ್ತೀನಿ. ನಿಮಗೆ ತೊಂದರೆ ಕೊಟ್ಟವ್ರು ಯಾರೇ ಆದ್ರೂ ಸರಿ, ನಾನಂತವ್ರನ್ನ ಸುಮ್ಮನೆ ಬಿಡಲ್ಲ. ನನಗೆ ಗೊತ್ತಿದೆ ಚಿನ್ನು, ಆದ್ರೆ ಈಗ ಯಾಕೆ ಹೀಗೆ ಮಾತಾಡ್ತಿದೀಯ ಅಂತನಾದ್ರೂ ಹೇಳು. ಚಿನ್ನು, ಯಾಕೆ ಹೀಗೆ ಟೆನ್ಷನ್ ಆಗ್ತಾ ಇದೀಯಾ? ಅಕ್ಕ, ಇವತ್ತು ರಕ್ಷಾಬಂಧನ ಅಲ್ಲ, ಆದ್ರೂ ಇವತ್ತು ನಿಮ್ ಕೈಯಿಂದ ರಾಖಿ ಕಟ್ಸ್ಕೊಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಇವತ್ತು ನಿಮ್ಮನ್ನ ಕಾಪಾಡೋ ಜವಾಬ್ದಾರಿನ ಕೊಟ್ಟು ನನಗೆ ರಾಖಿ ಕಟ್ಟಿ ಅಕ್ಕ. ನಿಮ್ ಜೀವನ ಪೂರ್ತಿ ನಾನು ನಿಮ್ ಜೊತೆಲಿ ಇರ್ತೀನಿ. ನಿಮ್ಗೆ ಯಾವ್ದೇ ರೀತಿ ನೋವಾಗೋದಕ್ಕೂ ನಾನು ಬಿಡಲ್ಲ. ನಾನು ಅಷ್ಟೇ ಚಿನ್ನು, ಕೊನೆವರೆಗೂ ನಿನ್ ಜೊತೆನೆ ಇರ್ತೀನಿ. ನೀನ್ ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ ಚಿನ್ನು. ಕೆಲವು ಸಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಮನಸ್ಸಿನ ನೋವಾಗಂತ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಅಂಥ ಟೈಮಲ್ಲಿ ಪ್ಲೀಸ್ ನೀವು ನಿಮ್ಮ ಮನಸ್ಸಿಗೆ ಚಿನ್ನು ಹಾಗೆಲ್ಲ ಏನೂ ಆಗಲ್ಲ. ಹಾಗೇನಾದ್ರೂ ಆದರೆ ನಾನು ಬಿಟ್ಕೊಡಲ್ಲ, ಯಾಕಂದ್ರೆ ನಮ್ಮ ಚಿನ್ನು ಏನೇ ಡಿಸಿಷನ್ ತಗೊಂಡ್ರು ಅದು ನನ್ನ ಒಳ್ಳೆದಕ್ಕೋಸ್ಕರನೇ ಇರತ್ತೆ. ಅದಕ್ಕೆ ನೀನು ಏನು ಡಿಸಿಷನ್ ತಗೊಂಡ್ರು ನಾನು ಅದಕ್ಕೆ ಬೆಲೆ ಕೊಡ್ತೀನಿ. ಇವಾಗ ಸಂತೋಷ ಆಯ್ತಾ? ಇವಾಗೇನೋ ಸಂತೋಷ ಆಗ್ತಾ ಇದೆ, ಆದರೆ ನಾನು ತಗೊಳ್ಳೋ ಡಿಸಿಷನಿಂದ ನೀವೇನಾದ್ರೂ ತಪ್ಪು ತಿಳ್ಕೊಂಡ್ರೆ? ಇಲ್ಲ ಚಿನ್ನು, ನಿನ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಏನಾಯ್ತಂತಾದ್ರೂ ಹೇಳು. ಅಕ್ಕ ಹೇಳು ಚಿನ್ನು. ಅಕ್ಷರ ಅವರೇ, ಅದು ನಿಮ್ ಚಿನ್ನುಗೆ ಮದ್ವೆ ಆಯ್ತು ನೋಡ್ರಿ, ಆವತ್ತಿಂದ ಪೆದ್ಗೊಂಡು ಹೋಗೋರ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಲಿಕ್ಕತ್ತಾರ. ಅಷ್ಟೇನಾ ಚಿನ್ನು? ಹಾ ರೀ, ಅಕ್ಷರ ಅವರೇ, ದೇವಸ್ಥಾನಕ್ಕೆ ಹೋಗಿದ್ವಿ. ತಗೋರಿ ಪ್ರಸಾದ. ದುರ್ಗಾದೇವಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತೈತ್ರಿ, ನಮ್ಗೇನು ತೊಂದರೆ ಆಗಲ್ಲ, ಎಲ್ಲಾನು ಒಳ್ಳೇದೇ ಆಗ್ತೈತಿ. ಥ್ಯಾಂಕ್ ಯು ಖುಷಿ ಅವರೇ. ಅಕ್ಷರ ಅವರೇ, ನಮ್ಮ ಜೀವನದಾಗ ನಾವೇನೇ ಮಾಡಿದ್ರು ಅದು
ನಿಮಗೊಳ್ಳೇದಾಗಲಿ ಅನ್ನೋ ದೃಷ್ಟಿನಾಗೆ ಮಾಡಿರ್ತೀವ್ರಿ. ನಿಮಗೊಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮಿಬ್ಬರಿಗೂ ಇವತ್ತೇನಾಗಿದೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಚಿನ್ನು ಬಾಯಿಲಿ. ಅಕ್ಕ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹಾ ಹೇಳು ಚಿನ್ನು. ಅಕ್ಷರ ಬೇಬಿ ಅಂಡ್ ಸನ್ನಿನ್ಲಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ದಿಸ್ ಇಸ್ ಧನಲಕ್ಷ್ಮಿ ಗಿಫ್ಟ್. ಟೇಕ್ ಇಟ್, ಟೇಕ್ ಇಟ್. ಥ್ಯಾಂಕ್ ಯು ಚಿಕ್ಕಮ್ಮ. ಅಕ್ಕ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಬಾಬಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅಕ್ಷರ ಅವರೇ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಪವನ್ ಅವರೇ. ಮತ್ತೊಮ್ಮೆ ಮದುವೆ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಅಕ್ಷರ ಅವರೇ, ತಗೋರಿ. ಏನಿದು ಖುಷಿ ಅವರೇ? ನೀವು ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋದಂಗ ಈ ವರ್ಷನೂ ಹೋಗ್ಬೇಕ್ರಿ. ಅದಕ್ಕೆ ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಟಿನಿ, ತಗೋರಿ. ಥ್ಯಾಂಕ್ ಯು ಖುಷಿ ಅವರೇ. ಅಕ್ಷರ ಅವರೇ, ನಮಗೆ ಸ್ವಲ್ಪ ಕೆಲಸ ಐತಿ. ನೀವು ಲಗೂನ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ್ಬಿಡಿ. ಓಕೆ ಖುಷಿ ಅವರೇ, ತಗೋರಿ. ರೀ ಬನ್ನಿ, ನಾವು ದೇವಸ್ಥಾನಕ್ಕೆ ಹೋಗೋಣ. ಸರಿ. ಸಿದ್ಧಾರ್ಥವ್ರೆ, ನೀವು ನಮ್ಮ ಕೂಡ ಬನ್ನಿ, ಒಂದು ಮುಖ್ಯವಾದ ಕೆಲಸ ಐತೆ. ಅಮ್ಮ, ಎಲ್ಲರೂ ಸ್ವಲ್ಪ ಬೇಗ ಸಹಾಯ ಮಾಡಿ. ಅಕ್ಕ ಬಾವ ಬರೋದ್ರೊಳಗಡೆ ಎಲ್ಲ ಕೆಲಸ ಮುಗಿಬೇಕು. ಭವನಿ, ಬೇಗ ಬಾ. ಸಿದ್ಧಾರ್ಥವ್ರೆ, ದೇವಸ್ಥಾನದಿಂದ ಬಂದ್ಬಿಡ್ತಾರ್ರಿ. ನಾವು ಆದಷ್ಟು ಲಗುನ ಎಲ್ಲನೂ ತಯಾರು ಮಾಡ್ಬೇಕ್ರಿ, ಮತ್ತೆ ಟೈಮ್ ಸಿಗಂಗಿಲ್ರಿ. ಲಗುನ್ ತಯಾರು ಮಾಡಿ. ಖುಷಿ, ಇಲ್ಲೇನ್ ಮಾಡ್ತಾ ಇದೀಯಾ? ಎದಕ್ ಮಾಡಿದ್ವಿ ಅನ್ನೋದು ನಿಮ್ಗ ತಿಳ್ತಾ ಇದೆಯಾ? ಬನ್ನಿ. Thank you.
ಡೆಕೋರೇಷನ್ ಸೂಪರ್ ಆಗಿದೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಮನೇನೆಲ್ಲ ಇಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್ ಬಾಯ್ ಬಾಯ್ ಅಕ್ಷರ ಬೇಬಿ. ಆಲ್ ಡೆಕೋರೇಷನ್ ನಾನೇ ಡೂ ಮಾಡಿದ್ದು. ನಿನಗೋಸ್ಕರ. ಹಾಗಾದ್ರೆ ನಾವೆಲ್ಲ ಏನು ಕೆಲಸನೇ ಮಾಡ್ಲಿಲ್ಲ ಅಲ್ವಾ ಧನಲಕ್ಷ್ಮಿ? ಹಾಗಾದ್ರೆ ಇನ್ನೊಂದ್ಸಲ ಏನಾದ್ರೂ ಸಹಾಯ ಬೇಕು ಅಂತ ಬಂದ್ ಕೇಳು, ಅವಾಗ ಮಾಡ್ತೀನಿ. ಓಕೆ ಓಕೆ. ಡೆಕೋರೇಷನ್ ತುಂಬಾ ಸುಂದರವಾಗಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಇವತ್ತು ನೀವು ಜಗಳ ಮಾಡಬೇಡಿ. ಸಿದ್ಧಾರ್ಥ ಅವರೇ, ತಾಳ್ಮೆಯಿಂದ ಇರಿ. ಕೆಲವು ಗಂಟೆಗಳಾತಂದ್ರ ಆ ಮನುಷ್ಯನ ಮಾರಿನ ಇನ್ಯಾವತ್ತೂ ನಾವು ನೋಡಂಗಿಲ್ರಿ. ನೀವು ಕೋಪ ಮಾಡ್ಕೊಳ್ದೆ ಇರಿ. ತುಂಬಾ ಸುಂದರವಾಗಿದೆ. ಅದ್ ಸರಿ, ಗೆಸ್ಟ್ಗಳೆಲ್ಲ ಯಾವಾಗ ಬರ್ತಾರೆ? ಈ ಸರಿ ನೋ ಗೆಸ್ಟ್. ಫಂಕ್ಷನ್ಗೆ ಹಾಯ್ ಹಾಯ್, ಗೆಸ್ಟ್ಗೆ ಬೈ ಬೈ. ಯು ನೋ ವೈ? ಗೆಸ್ಟ್ ಬಂದ್ರೆ ರೆಸ್ಟ್ ಇಲ್ದೆ ಓಡಾಡ್ಬೇಕು. ಅದೇ ಗೆಸ್ಟ್ ಬರ್ಲಿಲ್ಲ ಅಂದ್ರೆ ನಾವುಗಳು ನಮ್ಮ ಇಷ್ಟ ಬಂದಂಗೆ ಫಂಕ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಸರಿ ಪ್ಲಾನ್ ಸೂಪರ್ ಆಗಿದೆ, ಒಳ್ಳೇದಾಯ್ತು ಬಿಡಿ. ಓಕೆ 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 ಅಕ್ಕ, ಟೈಮ್ ವೇಸ್ಟ್ ಮಾಡ್ಬಿಡಿ, ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಸರಿ ಸರಿ, 10 ನಿಮಿಷದಲ್ಲಿ ವಾಪಸ್ ಬಂದ್ಬಿಡ್ತೀವಿ. ರೀ ಬನ್ನಿ. ಡೋಂಟ್ ವರಿ ಖುಷಿ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ದೇವೂರ್ ಇರ್ತೀವಿ ಅಂತ ಹೇಳಿದ್ರು, ಆದ್ರ ಎಲ್ಲಿ ಹೋಗ್ಯಾರಂತಾನೆ ತಿಳಿತಿಲ್ರಿ. ಅವ್ರು ನಮ್ ಜೋಡಿ ಇದ್ದಿದ್ರೆ ಎಷ್ಟ್ ಚಲೋ ಹೊತ್ನಾಗಿರ್ತಿತ್ರಿ. ನಾನು ನಿನ್ ಜೊತೆ ಇರ್ತೀನಿ. ತುಂಬಾ ಸಂತೋಷ ಆಗ್ತಿದೆ ರೀ. ನನ್ನ ಸಂತೋಷಕ್ಕೋಸ್ಕರ ಎಲ್ರು ಎಷ್ಟು ಒದ್ದಾಡ್ತಾರೆ, ನಾನು ತುಂಬಾ ಅದೃಷ್ಟವಂತೆ ರೀ. ಜೀವರಾಣಿ ಅವರೇ, ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಿದೆ. ತುಂಬಾ ಚೆನ್ನಾಗಿದ್ದೇನೆ ಶಿವರಾಣಿ ಅವರೇ. ಇದಕ್ಕಿಂತ ದೊಡ್ಡದಾಗಿ ನನಗೆ ಕೊಡೋ ಶಕ್ತಿ ಇಲ್ಲ. ಇದಕ್ಕಿಂತ ದೊಡ್ಡದಾಗಿ ನಾನು ಕೊಡೋದು ಅಂದರೆ ಅದು ನನ್ನ ಪ್ರೀತಿ ಮಾತ್ರ. ನನ್ನ ಪ್ರೀತಿ ಬಿಟ್ಟರೆ ಬೇರೇನು ಕೊಡೋ ಶಕ್ತಿ ಇಲ್ಲ ಶಿವರಾಣಿ ಅವರೇ. ರೀ, ನನಗೆ ನಿಮ್ಮ ಪ್ರೀತಿನೇ ಮುಖ್ಯ. ಅದಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ನಂಗೆ ಏನೂ ಬೇಕಾಗಿಲ್ಲ. ನಂಗಷ್ಟೇ ಸಾಕು ರೀ. ಯುವರಾಣಿ ಅವರೇ, ನೀವು ಕೇಳದೇ ಇದ್ರೂ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು 6 ತಿಂಗಳಿಂದ ಕಷ್ಟಪಟ್ಟು ನನ್ನ ಸಂಬಳದ ದುಡ್ಡೆಲ್ಲ ಸೇವ್ ಮಾಡಿ ಈ ಚೈನ್ ತಗೊಂಬಂದೆ. ಈ ತಿಂಗಳು ಸಂಬಳ ಬೇರೆ ಆಗಿಲ್ಲ, ಆ ಸೇಟು ಬೇರೆ. ಪೂರ್ತಿ ಹಣ ಕೊಡೋವರೆಗೂ ಚೈನ್ ಕೊಡಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೆ ಬೇರೆ ದಾರಿ ಇಲ್ಲದೆ ನನ್ನ ಫ್ರೆಂಡ್ ಹತ್ರ ಸಾಲ ಮಾಡಿ ಈ ಚೈನ್ ತಗೊಂಬಂದೆ. ರೀ, ನೀವು ಸಾಲ ಮಾಡಿ ತಗೊಂಡ್ಬರೋ ಅವಶ್ಯಕತೆ ಏನಿತ್ತು ಹೇಳಿ? ನಾನು ಏನಾದರೂ ಬೇಕು ಅಂತ ಹೇಳದ್ನ ಇಲ್ಲ ತಾನೇ? ಒಂದು ನಿಮಿಷ ಇರಿ. ಶಿವರಾಣಿ ಅವರೇ, ಏನು ಮಾಡ್ತಿದ್ದೀರಾ? ರೀ, 6 ತಿಂಗಳು ಕಷ್ಟಪಟ್ಟು ಹೀಗೆ ಒಂದೇ ಸರಿ ಚೈನ್ ತಗೊಂಬಂದ್ರೆ ಹೇಗೆ ಹೇಳಿ? ತಗೊಳ್ಳಿದ್ನ. ಶಿವರಾಣಿ ಅವರೇ, ನಾನು ಕಷ್ಟಪಡೋದು ಯಾರಿಗೋಸ್ಕರ ಹೇಳಿ? ನಿಮಗೋಸ್ಕರ ತಾನೇ. ನಾನು ಹೇಗೂ ಮ್ಯಾನೇಜ್ ಮಾಡ್ತೀನಿ ಬಿಡಿ, ನೀವು ಇದನ್ನ ಹಾಕೊಳ್ಳಿ ಪ್ಲೀಸ್ ಪ್ಲೀಸ್. ಯುವರಾಣಿ ಅವರೇ,
ಹಾಕೊಳ್ಳಿ. ಆಯ್ತು ರೀ, ನೀವು ಇಷ್ಟಪಟ್ಟು ತಂದಿರೋದನ್ನ ನಾನು ಬೇಡ ಅಂತ ಹೇಳಲ್ಲ. ಚೆಕ್ ತಗೊಳ್ಳಿ. ಯುವರಾಣಿ ಅವರೇ, ಈಗ ಈ ಚೆಕ್ ಯಾಕೆ ಹೇಳಿ? ನೀವು ತಗೊಳ್ಳಿ, ನಾನು ಹೇಳ್ತೀನಿ. ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಬೇಡ ರೀ, ಬೇಡ ಅಂತ ಹೇಳಬೇಡಿ, ತಗೊಳ್ಳಿ ಪ್ಲೀಸ್. ಗಂಡನ ಸಂತೋಷದಲ್ಲಿ ಹೆಂಡತಿಗೆ ಎಷ್ಟು ಪಾಲಿದೆಯೋ ಅಷ್ಟೇ ದುಃಖದಲ್ಲೂ ಪಾಲಿದೆ, ಅದು ನಿಮಗೂ ಗೊತ್ತಿದೆ ತಾನೇ. ನೀವು ತಪ್ಪು ತಿಳ್ಕೊಂಡಿದ್ದೀರ ಯುವರಾಣಿ ಅವರೇ, ಸುಖದಲ್ಲಿ ಮಾತ್ರ ನನಗೆ ಪಾಲ್ಬೇಕು, ದುಃಖನ ನೀವೊಬ್ಬರೇ ಇಟ್ಕೊಳ್ಳಿ. ನಿಮ್ಮನ್ನೆಷ್ಟು ಸುಲಭವಾಗಿ ಅಮರಿಸ್ತೀನಿ ನೋಡಿ, ಅದು ನೀರು ಕುಡಿದಷ್ಟು ಸುಲಭವಾಗಿ. ಬನ್ನಿ ಖುಷಿ ಅವರೇ. ಅಕ್ಷರ ಅವರೇ, ನಾವು ಅಕ್ಕನ ಕೋಣಿನಾಗ ತಯಾರಾಗ್ಲಿಕ್ಕತ್ತಿದ್ವಿ, ನೀವು ಅಲ್ಲಿಗೆ ಬಂದಿದ್ರ ಎಲ್ಲನೂ ಸರಿ ಹೋಗ್ತಿತ್ರಿ. ಹೌದಾ? ಸರಿ ಬಂದೆ, ಒಂದು ನಿಮಿಷ. ಬನ್ನಿ ಖುಷಿ ಅವರ. ಯುವರಾಣಿ ಅವರೇ, ನಿಮ್ಮ ಜೊತೆ ಇದ್ದಿದ್ದಕ್ಕೆ ಇಷ್ಟಾದರೂ ಸಿಗ್ತಲ್ಲ, ಆದರೆ ನನಗೆ 5 ಲಕ್ಷ ಸಾಕಾಗಲ್ಲ. ಇಡೀ ಆಸ್ತಿ ಬೇಕು, ಎಲ್ಲನೂ ಬೇಕು. ಈ 5 ಲಕ್ಷ ಚೆಕ್ ಲೀಫಲ್ಲೇ ಇಷ್ಟೊಂದು ಗಾಳಿ ಬರಬೇಕಾದ್ರೆ ಇನ್ ಎಲ್ಲ ಆಸ್ತಿ ನನ್ನ ಕೈಗೆ ಬಂದರೆ ಎಷ್ಟು ಗಾಳಿ ಬರಬಹುದು. No!